ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್. ಹೆಲ್ಪ್ಫುಲ್ ಫಾರ್ ಅವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಒಂದಾಗಿರುವಂತಹ ಒಣದ್ರಾಕ್ಷಿಯ ಬಗ್ಗೆ ಅಥವಾ ರೈಸಿನ್ಸ್ ಬಗ್ಗೆ, ಇದನ್ನ ಕಿಶ್ಮಿಶ್ ಅಂತ ಕೂಡ ಹೇಳ್ತಾರೆ, ಈ ಒಣದ್ರಾಕ್ಷಿಯ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮತ್ತು ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಗಳ ಬಗ್ಗೆ ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಯೂಸ್ಫುಲ್ ಆಗಬಹುದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಡ್ರೈ ಫ್ರೂಟ್ಸ್ ಗಳಲ್ಲಿ ಅಥವಾ ಒಣ ಹಣ್ಣುಗಳಲ್ಲಿ ಒಣದ್ರಾಕ್ಷಿಯು ಕೂಡ ಒಂದು. ಒಣದ್ರಾಕ್ಷಿಯನ್ನ ಹಸಿ ದ್ರಾಕ್ಷಿಯನ್ನೇ ಒಣಗಿಸಿ ತಯಾರಿಸ್ತಾರೆ. ವಿಂಟರ್ ಸೀಸನ್ ಅಲ್ಲಿ ಅಥವಾ ಚಳಿಗಾಲದಲ್ಲಿ ಸೂಟ್ ಆಗುವಂತಹ ಡ್ರೈ ಫ್ರೂಟ್ ಈ ಒಣದ್ರಾಕ್ಷಿ ಆಗಿದೆ. ಅಂದ್ರೆ ಚಳಿಗಾಲದಲ್ಲಿ ಒಣದ್ರಾಕ್ಷಿಯ ಸೇವನೆ ನಮಗೆ ಹಲವಾರು ಆರೋಗ್ಯಕರ ಲಾಭಗಳನ್ನ ಕೊಡುತ್ತೆ. ಯಾವ ರೀತಿಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ಕೊಡುತ್ತೆ ಅಂತ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ನೀವು ತಿಳ್ಕೊಳ್ತೀರಾ. ಬನ್ನಿ ನೋಡ್ತಾ ಹೋಗೋಣ ಈ ಒಣದ್ರಾಕ್ಷಿಯ ಪೋಷಕಾಂಶಗಳು ಯಾವ್ದೆಲ್ಲ ಅಥವಾ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಏನು, ಇದು ಯಾವ ರೀತಿಯಲ್ಲಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ಕೊಡುತ್ತೆ ಅಂತ. ಅದಕ್ಕಿಂತ ಮುಂಚೆ ನೀವ್ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ನಾನು ಯಾವುದೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗ್ ಬರೋದಿಲ್ಲ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ಈ ಒಣದ್ರಾಕ್ಷಿಯನ್ನ ನಾವು ನಮ್ಮ ಡಯೆಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದರ ಲಾಭಗಳು ಸಾಕಷ್ಟಿದೆ. ಹೇಗಂದ್ರೆ ಇದರಲ್ಲಿ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ, ಬಿ ಕಾಂಪ್ಲೆಕ್ಸ್, ಫೈಬರ್, ಮಿನರಲ್ಸ್, ವಿಟಮಿನ್ ಎ, ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಮತ್ತು ಹೆಚ್ಡಿಎಲ್ ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುವಂತಹ ಗುಣಗಳು ಈ ಒಣದ್ರಾಕ್ಷಿಯಲ್ಲಿದೆ. ಹಾಗಾಗಿ ಒಣದ್ರಾಕ್ಷಿಯನ್ನ ನಾವು ನಮ್ಮ ಡಯೆಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಪೋಷಕಾಂಶಗಳು ನಮಗೆ ಸಿಗ್ತಾ ಇದೆ, ಅವುಗಳಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ. ಈ ಒಣದ್ರಾಕ್ಷಿಯನ್ನ ನಾವು ತಿನ್ನೋದ್ರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಒಣದ್ರಾಕ್ಷಿಯಲ್ಲಿರುವಂತಹ ವಿಟಮಿನ್ ಎ, ಪಾಲಿಫೆನಾಲ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಬೀಟಾ ಕೆರೋಟಿನ್ ನಮ್ಮ ಕಣ್ಣಿನ ದೃಷ್ಟಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಮತ್ತು ನಮ್ಮ ಕಣ್ಣಿನ ಎಲ್ಲಾ ರೀತಿಯ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಡ್ರೈ ಫ್ರೂಟ್ ಆಗಿದೆ. ಒಣದ್ರಾಕ್ಷಿಯಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ಮೂಳೆಗಳ ಆರೋಗ್ಯವನ್ನ ಹಾಗೆ ನಮ್ಮ ಹಲ್ಲಿನ ಆರೋಗ್ಯವನ್ನ ಪ್ರಮೋಟ್ ಮಾಡುತ್ತೆ. ಅದರಲ್ಲೂ ಒಣದ್ರಾಕ್ಷಿಯಲ್ಲಿರುವಂತಹ ಫಿಟೋಕೆಮಿಕಲ್ ನಮ್ಮ ಹಲ್ಲಲ್ಲಿರುವಂತಹ ಕ್ಯಾವಿಟೀಸ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಒಣದ್ರಾಕ್ಷಿಯನ್ನ ನಾವು ಆಗಾಗ ತಿಂತಾ ಇದ್ರೆ ಇದು ನಮ್ಮ ಹಲ್ಲನ್ನ ಸ್ವಚ್ಛಗೊಳಿಸುತ್ತೆ, ಹಲ್ಲಲ್ಲಿರುವಂತಹ ಕ್ಯಾವಿಟೀಸ್ ಗಳನ್ನ ರಿಮೂವ್ ಮಾಡುತ್ತೆ. ಹಾಗೆ ಒಣದ್ರಾಕ್ಷಿಯಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮೈಕ್ರೋ ನ್ಯೂಟ್ರಿಷಿಯನ್ಸ್ ನಮಗೆ ಆರ್ಥರಿಟಿಸ್, ಆಸ್ಟಿಯೋಪೊರೋಸಿಸ್ ಮತ್ತು ಜಾಯಿಂಟ್ ಪೇನ್ಸ್ ಅಂತಹ ಕಾಯಿಲೆಗಳನ್ನ ಬರದಂತೆ ನೋಡಿಕೊಳ್ಳುತ್ತೆ. ಒಟ್ಟಾರೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರದೆ ಕ್ಯಾಲ್ಸಿಯಂನ ಕೊರತೆ ಇದ್ದಾಗ, ಪೋಷಕಾಂಶಗಳ ನ್ಯೂನ್ಯತೆ ಅಥವಾ ಕೊರತೆ ಇದ್ದಾಗ. ಆದ್ರೆ ಒಣದ್ರಾಕ್ಷಿಯಲ್ಲಿ ನಮಗೆ ಕ್ಯಾಲ್ಸಿಯಂ ಜೊತೆಗೆ ಮೈಕ್ರೋ ನ್ಯೂಟ್ರಿಷಿಯನ್ಸ್ ಗಳು ಸಹ ಸಿಗ್ತಾ ಇದೆ. ಬೇರೆ ಎಲ್ಲಾ ನ್ಯೂಟ್ರಿಷಿಯನ್ಸ್ ಗಳು ಸಿಗೋದ್ರಿಂದ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗಾಗಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ವರ್ಕೌಟ್ ಮಾಡೋರು ಹೆಚ್ಚು ಒಣದ್ರಾಕ್ಷಿಯನ್ನ ತಿಂತಾ ಇರ್ತಾರೆ. ಅದಕ್ಕೆ ಕಾರಣನೇ ಅದರಲ್ಲಿರುವಂತಹ ಕ್ಯಾಲ್ಸಿಯಂ, ಹಾಗೆ ಅದು ಮೂಳೆಗಳಿಗೆ ಒಂದು ಫ್ರೆಂಡ್ಲಿ ಡ್ರೈ ಫ್ರೂಟ್ ಆಗಿದೆ. ಹಾಗಾಗಿ ಒಣದ್ರಾಕ್ಷಿಯನ್ನ ತಮ್ಮ ಡಯೆಟ್ ಅಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ. ಒಣದ್ರಾಕ್ಷಿಯನ್ನ ನಾವು ತಿಂತಾ ಇದ್ರೆ ಒಂದು ಹೆಲ್ದಿ ವೆಯ್ಟ್ ನ ಪಡ್ಕೋಬಹುದು. ಯಾರು ತುಂಬಾ ಥಿನ್ ಆಗಿದಾರೋ ಅಥವಾ ತುಂಬಾ ತೆಳ್ಳಿಗಿದಾರೋ, ಅವರು ತಮ್ಮ ಡಯೆಟ್ ಅಲ್ಲಿ ಒಣದ್ರಾಕ್ಷಿಯನ್ನ ತಿಂತಾ ಬಂದ್ರೆ ಅವರಲ್ಲಿ ಆರೋಗ್ಯಕರವಾಗಿ ದೇಹದ ತೂಕ ಬೆಳೆಯುತ್ತೆ. ಕೆಲವೊಮ್ಮೆ ಅವರ ವಯಸ್ಸಿಗೆ ತಕ್ಕಂತೆ ಅವರ ವೆಯ್ಟ್ ಇರೋದಿಲ್ಲ ಅಥವಾ ದೇಹದ ತೂಕ ಹೊಂದಿರೋದಿಲ್ಲ. ಅವರು ತಮ್ಮ ಡಯೆಟ್ ಅಲ್ಲಿ ಒಣದ್ರಾಕ್ಷಿಯನ್ನ ತಿಂತಾ ಇದ್ರೆ ಅವರಲ್ಲಿ ಹೆಲ್ದಿ ವೆಯ್ಟ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗಂತ ಬರೀ ಒಣದ್ರಾಕ್ಷಿಯನ್ನೇ ತಿಂತಾ ಇರಬೇಡಿ. ಹೆಲ್ದಿ ವೆಯ್ಟ್ ನ ಹೇಗೆ ಪಡ್ಕೋಬಹುದು ಅಂತ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನಿಮ್ಮ ಹೆಲ್ದಿ ವೆಯ್ಟ್ ನ ಗೇನ್ ಮಾಡ್ಲಿಕ್ಕೋಸ್ಕರ ಅಥವಾ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಒಂದಾಗಿರುವಂತಹ ಒಣದ್ರಾಕ್ಷಿಯನ್ನ ಆಡ್ ಮಾಡ್ಕೊಳ್ಳಿ. ಒಣದ್ರಾಕ್ಷಿ ಒಂದು ಎನರ್ಜಿ ಬೂಸ್ಟರ್ ತರ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಯಾರು ವರ್ಕೌಟ್ ಮಾಡ್ತಿರ್ತಾರೋ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆಗಿರಬಹುದು, ಅವರು ಈ ಒಣದ್ರಾಕ್ಷಿಯನ್ನ ಸೇವಿಸೋದ್ರಿಂದ ಅವರಲ್ಲಿ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅವರು ಆ ವರ್ಕೌಟ್ ಮಾಡಿ ಅಥವಾ ಸ್ಪೋರ್ಟ್ಸ್ ಗಳನ್ನ ಆಡುವಾಗ ಅವರ ಎನರ್ಜಿ ಫ್ಲೋ ಆಗಿರುತ್ತೆ. ಇನ್ಸ್ಟೆಂಟ್ ಎನರ್ಜಿನ ಪಡ್ಕೊಳ್ಳಿಕ್ಕೋಸ್ಕರ ಅಥವಾ ಮತ್ತೆ ಅದೇ
ಎನರ್ಜಿಯನ್ನ ಪಡ್ಕೋಬೇಕಂದ್ರೆ ಒಂದು 4-5 ಒಣ ದ್ರಾಕ್ಷಿಯನ್ನ ತಿಂದ್ರೆ ಸಾಕು, ಮತ್ತೆ ಇನ್ಸ್ಟೆಂಟ್ ಆಗಿ ಎನರ್ಜಿಯನ್ನ ಪಡ್ಕೋಬಹುದು. ಹಾಗಾಗಿ ಈ ಡ್ರೈ ಫ್ರೂಟ್ ನ ಎನರ್ಜಿ ಬೂಸ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಇನ್ಫೆಕ್ಷನ್ಸ್ ಮತ್ತು ಬ್ಯಾಕ್ಟೀರಿಯಸ್ ಗಳ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ನಮಗೆ ರೋಗ ನಿರೋಧಕ ಶಕ್ತಿಯ ಅವಶ್ಯಕತೆ ಇರುತ್ತೆ. ಆ ರೋಗ ನಿರೋಧಕ ಶಕ್ತಿಯನ್ನ ನಾವು ಈ ಒಣ ದ್ರಾಕ್ಷಿಯಿಂದ ಪಡ್ಕೋಬಹುದು. ಕೆಲವರಿಗೆ ಯಾವಾಗ್ಲೂ ಶೀತ, ಕೆಮ್ಮು, ಜ್ವರ ಈ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತೆ, ಅವರು ದಯವಿಟ್ಟು ತಮ್ಮ ಡಯಟ್ ಅಲ್ಲಿ ಈ ಒಣ ದ್ರಾಕ್ಷಿಯನ್ನ ಆಡ್ ಮಾಡ್ಕೊಳ್ಳಿ. ನೀವು ಈ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬೇಗ ರಿಲ್ಯಾಕ್ಸೇಷನ್ಸ್ ಪಡಿಬಹುದು. ಒಣ ದ್ರಾಕ್ಷಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳು ಇರೋದ್ರಿಂದ ಇದನ್ನ ಆಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಸಹ ಹೇಳ್ತಾರೆ. ಒಂದು ವೇಳೆ ನಮ್ಮ ದೇಹದಲ್ಲಿ ಏನಾದ್ರೂ ಕ್ಯಾನ್ಸರ್ ಸೆಲ್ಸ್ ಅಥವಾ ಜೀವಕೋಶಗಳು ಗ್ರೋತ್ ಆಗ್ತಾ ಇದೆ ಅಥವಾ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆ ಬೆಳವಣಿಗೆಯನ್ನ ನಾಶಪಡಿಸ್ಲಿಕ್ಕೆ, ಅದನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೆ ಈ ಒಣ ದ್ರಾಕ್ಷಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೆಲಸ ಮಾಡುತ್ತೆ. ಒಣ ದ್ರಾಕ್ಷಿಯನ್ನ ನಾವು ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಈಸಿಯಾಗಿ ನಡೆಸುತ್ತೆ. ಅಂದ್ರೆ ರಕ್ತ ಸಂಚಾರವನ್ನ ಸರಾಗವಾಗಿ ನಡೆಸಲಿಕ್ಕೆ ಈ ಒಣ ದ್ರಾಕ್ಷಿ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಈ ಒಣ ದ್ರಾಕ್ಷಿ ನಮ್ಮ ಸ್ಕಾಲ್ಪ್ ಅಥವಾ ನೆತ್ತಿಯಲ್ಲೂ ಸಹ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಸರಿಯಾಗಿ ನಡೆಸೋದ್ರಿಂದ ಇದು ಡ್ಯಾಂಡ್ರಫ್ ಮತ್ತು ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಗೆಹರಿಸುತ್ತೆ. ನಮ್ಮ ನೆತ್ತಿಯಲ್ಲಿ ಸರಿಯಾಗಿ ರಕ್ತ ಸಂಚಾರ ಆದಾಗ ತಂತಾನೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಕೂದಲಿನ ಆರೋಗ್ಯಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಒಣ ದ್ರಾಕ್ಷಿಯಲ್ಲಿರುವಂತಹ ಐರನ್ ಅಥವಾ ಕಬ್ಬಿಣಾಂಶ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಮತ್ತು ಕಾಪರ್ ಅಥವಾ ತಾಮ್ರ ಇದು ನಮ್ಮಲ್ಲಿ ಅನಿಮಿಯಾ ಅಂತಹ ಕಾಯಿಲೆಗಳನ್ನ ಬರದಂತೆ ನೋಡ್ಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ರಕ್ತವನ್ನ ಹೆಚ್ಚಿಸ್ಲಿಕ್ಕೆ, ಅದರಲ್ಲೂ ರೆಡ್ ಬ್ಲಡ್ ಸೆಲ್ಸ್ ಅಥವಾ RBC ಇದನ್ನ ಕೆಂಪು ರಕ್ತ ಕಣಗಳು ಅಂತ ನಾವು ಹೇಳ್ತೀವಿ, ಈ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸ್ಲಿಕ್ಕೆ ಒಣ ದ್ರಾಕ್ಷಿಯಲ್ಲಿರುವಂತಹ ಐರನ್ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನ ಹೆಚ್ಚಿಸಿ ಅನಿಮಿಯಂತಹ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಯಾರ ದೇಹದಲ್ಲಿ ರಕ್ತ ಕಡಿಮೆ ಇದೆಯೋ ಅಥವಾ ರಕ್ತಹೀನತೆ ಕಾಯಿಲೆ ಇದೆಯೋ ಅವರು ತಮ್ಮ ಡಯಟ್ ಅಲ್ಲಿ ಒಣ ದ್ರಾಕ್ಷಿಯನ್ನ ಆಡ್ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಣ ದ್ರಾಕ್ಷಿಯಲ್ಲಿರುವಂತಹ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೀಷಿಯಂ ನಮ್ಮ ಹಾರ್ಟ್ ಹೆಲ್ತ್ ಗೆ ತುಂಬಾ ಒಳ್ಳೆಯ ಒಂದು ಡ್ರೈ ಫ್ರೂಟ್ ಆಗಿದೆ. ನಮ್ಮ ಹಾರ್ಟ್ ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಬರದಂತೆ ನಮ್ಮನ್ನ ರಕ್ಷಿಸುತ್ತೆ ಈ ಒಣ ದ್ರಾಕ್ಷಿ. ಒಣ ದ್ರಾಕ್ಷಿಯನ್ನ ನಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿರುವ LDL ಕೊಲೆಸ್ಟ್ರಾಲ್ ಅಂದ್ರೆ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಕೆಟ್ಟ ಕೊಬ್ಬು ಅಂತ ಹೇಳ್ತಾರೆ. ಈ LDL ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ HDL ಕೊಲೆಸ್ಟ್ರಾಲ್ ಅಂದ್ರೆ ಒಳ್ಳೆ ಫ್ಯಾಟ್ ನ ಗುಡ್ ಫ್ಯಾಟ್ ನ ಇನ್ಕ್ರೀಸ್ ಮಾಡುತ್ತೆ ಈ ಒಣ ದ್ರಾಕ್ಷಿ. ಒಣ ದ್ರಾಕ್ಷಿಯನ್ನ ನಮ್ಮ ಡಯಟ್ ಅಲ್ಲಿ ನಾವು ಆಡ್ ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ವೇಟ್ ನ ಲೂಸ್ ಮಾಡ್ಲಿಕ್ಕೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಒಂದು ರೀತಿಯಲ್ಲಿ ಹೆಲ್ದಿ ವೇಟ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಆದ್ರೆ ಮತ್ತೊಂದು ರೀತಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ನ ಅಥವಾ ಕೆಟ್ಟ ಕೊಬ್ಬನ್ನ ಕರಗಿಸಿ ನಮ್ಮ ವೇಟ್ ನ ಲೂಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ ಮತ್ತು ಹೈ BP ಪೇಷಂಟ್ಸ್ ಗೆ ಈ ಒಣ ದ್ರಾಕ್ಷಿ ಒಂದು ಫ್ರೆಂಡ್ಲಿ ಡ್ರೈ ಫ್ರೂಟ್ ಆಗಿದೆ. ಮಧುಮೇಹಿಗಳು ಮತ್ತು ರಕ್ತದೊತ್ತಡ ಹೆಚ್ಚಿರೋರು ತಮ್ಮ ಡಯಟ್ ಅಲ್ಲಿ ಈ ಒಣ ದ್ರಾಕ್ಷಿಯನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ಅವರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಈ ಒಣ ದ್ರಾಕ್ಷಿ ಅವರಿಗೆ ಫ್ರೆಂಡ್ಲಿ ಡ್ರೈ ಫ್ರೂಟ್ ಆಗಿದೆ. ಸಕ್ಕರೆ ಕಾಯಿಲೆ ಇರೋರು ಒಣ ದ್ರಾಕ್ಷಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ತಿನ್ನಬಹುದು. ಒಣ ದ್ರಾಕ್ಷಿಯನ್ನ ನೀರಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಆ ಒಣ ದ್ರಾಕ್ಷಿಯಲ್ಲಿ ಇದ್ದಂತಹ ಸಕ್ಕರೆ ಅಂಶ ಬಿಟ್ಕೊಳ್ಳುತ್ತೆ. ಆಗ ಅವರಿಗೆ ಆ ಒಣ ದ್ರಾಕ್ಷಿಯಲ್ಲಿ ಸಿಗ್ಬೇಕಾಗಿರುವಂತಹ ಸಕ್ಕರೆ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದು ನ್ಯಾಚುರಲ್ ಶುಗರ್ ಆದ್ರೂ ಕೆಲವೊಮ್ಮೆ ಡಯಾಬಿಟಿಕ್ ಪೇಷಂಟ್ಸ್ ಗೆ ಆ ಶುಗರಿನ ಅವಶ್ಯಕತೆ ಇರಲ್ಲ. ಹಾಗಾಗಿ ಅವರು ಒಣ ದ್ರಾಕ್ಷಿಯನ್ನ ತಿನ್ಲೇಬಾರದು ಅಂತ ಇಲ್ಲ. ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ಅದರಲ್ಲಿರುವಂತಹ ಸಕ್ಕರೆ ಪ್ರಮಾಣ ಕಡಿಮೆ ಆಗಿರುತ್ತೆ. ಹಾಗಾಗಿ ಧಾರಾಳವಾಗಿ ನೀವು ನಿಮ್ಮ ಡಯಟ್ ಅಲ್ಲಿ ಈ ಒಣ ದ್ರಾಕ್ಷಿಯನ್ನ ಆಡ್ ಮಾಡ್ಕೋಬಹುದು. ಬೇಕಾದ್ರೆ ನೀವು ನಿಮ್ಮ ಡಾಕ್ಟರ್ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ. ಒಣ ದ್ರಾಕ್ಷಿಯನ್ನ ನಾವು ಸೇವಿಸೋದ್ರಿಂದ ಇದು ನಮಗೆ ಮಲಬದ್ಧತೆ, ಅಜೀರ್ಣದಂತಹ ಸಮಸ್ಯೆಗಳನ್ನ ಬಗೆಹರಿಸುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಕಾಯಿಲೆಗಳಿಂದ ರಕ್ಷಿಸುತ್ತೆ. ಈ ಒಣ ದ್ರಾಕ್ಷಿಯಲ್ಲಿರುವಂತಹ ಫೈಬರ್ ಕಂಟೆಂಟ್ ಅಥವಾ ನಾರಿನಂಶ ನಮ್ಮ ಜೀರ್ಣಕ್ರಿಯೆಯನ್ನ ಸರಾಗವಾಗಿ ನಡೆಸಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ನಿಮಗೇನಾದ್ರೂ
ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೇನೆ ಮಲವಿಸರ್ಜನೆ ಆಗದೆ ಇದ್ದಾಗ ದಯವಿಟ್ಟು ಒಂದು 10-15 ಒಣ ದ್ರಾಕ್ಷಿಯನ್ನ ನೀರಿನಲ್ಲಿ ನೆನೆಸಿ ಅದನ್ನ ನೆಕ್ಸ್ಟ್ ಡೇ ತಿನ್ನಿ. ಹೀಗೆ ಅಟ್ಲೀಸ್ಟ್ 1 ವಾರ ನೀವು ಮಾಡಿದ್ರೆ ನಿಮಗೇನಾದ್ರೂ ಮಲಬದ್ಧತೆ ಸಮಸ್ಯೆ ಇದ್ರೆ ಅದು ಬಗೆಹರಿಸುತ್ತೆ. ಹಾಗೆ ಬರೀ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆಯನ್ನ ಬಗೆಹರಿಸೋದಲ್ದೇನೆ ಇದು ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರತೆಗೆಯುತ್ತೆ, ನಮ್ಮ ಲಿವರ್ ನ ಕ್ಲೀನ್ ಮಾಡುತ್ತೆ, ನಮ್ಮ ಲಿವರ್ ಫಂಕ್ಷನ್ಸ್ ನ ಸರಿಯಾಗಿ ನಡೆಸುತ್ತೆ. ಒಣ ದ್ರಾಕ್ಷಿಯನ್ನ ನಾವು ತಿನ್ನೋದ್ರಿಂದ ನಮ್ಮ ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಯಾರ ಬಾಯಲ್ಲಿ ತುಂಬಾ ದುರ್ವಾಸನೆ ಇರುತ್ತೋ ಅಥವಾ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೋ ಅವರಿಗೆ ಇದನ್ನ ಸಜೆಸ್ಟ್ ಮಾಡಿ. ಒಣ ದ್ರಾಕ್ಷಿ ಅವರೇನಾದ್ರೂ ತಿಂದ್ರೆ ಅವರ ಬಾಯಲ್ಲಿ ಕೆಟ್ಟ ಸ್ಮೆಲ್ ಬರೋದಿಲ್ಲ. ಯಾಕಂದ್ರೆ ಈ ಒಣ ದ್ರಾಕ್ಷಿಯಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳೇ ಬಾಯಲ್ಲಿ ದುರ್ವಾಸನೆ ಬರದಂತೆ ನೋಡ್ಕೊಳ್ಳುತ್ತೆ. ಒಣ ದ್ರಾಕ್ಷಿಯನ್ನ ನಾವು ತಿನ್ನೋದ್ರಿಂದ ನಮಗೆ ಈ ಎಲ್ಲಾ ಹೆಲ್ತ್ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ. ಹಾಗೆ ನಮ್ಮ ಸ್ಕಿನ್ ಹೆಲ್ತ್ ಗೂ ಸಹ ಇದು ಹೆಲ್ಪ್ಫುಲ್ ಆಗಿದೆ. ನಮ್ಮ ಸ್ಕಿನ್ ಹೊರಗಿಂದ ಗ್ಲೋ ಆಗಿ ಕಾಣಬೇಕು ಅಥವಾ ಫ್ರೆಶ್ ಆಗಿರ್ಬೇಕು, ನಮ್ಮ ಚರ್ಮದಲ್ಲಿ ಹೊಳಪಿರ್ಬೇಕಂದ್ರೆ ಅದು ಇಂಟರ್ನಲ್ ಆಗಿ ಅಂದ್ರೆ ಒಳಗಿಂದ ನಮ್ಮ ರಕ್ತ ಶುದ್ಧಿ ಆಗಿರ್ಬೇಕು. ಒಣ ದ್ರಾಕ್ಷಿಯನ್ನ ನಾವು ತಿಂತಾ ಇದ್ರೆ ಇದು ನಮ್ಮ ಸ್ಕಿನ್ ನ ಹೆಲ್ದಿ ಆಗಿ ಇಡುತ್ತೆ. ಹಾಗೆ ನಮ್ಮ ಸ್ಕಿನ್ ನಲ್ಲಿರುವಂತಹ ಡೆಡ್ ಸ್ಕಿನ್ ಗಳನ್ನ ರಿಮೂವ್ ಮಾಡಿ ರಿಪೇರ್ ಮಾಡೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಒಣ ದ್ರಾಕ್ಷಿ ಸ್ಕಿನ್ ಹೆಲ್ತ್ ನ ಕಾಪಾಡೋದ್ರ ಜೊತೆಗೆ ನಮ್ಮ ಏಜಿಂಗ್ ಪ್ರೋಸೆಸ್ ನ ಸ್ಲೋ ಡೌನ್ ಮಾಡುತ್ತೆ. ಅಂದ್ರೆ ನಮ್ಮ ಮುಖದಲ್ಲಿ ನೆರಿಗೆಗಳಾಗಿರಬಹುದು ಅಥವಾ ವಯಸ್ಸಾಗೋಕ್ಕಿಂತ ಮುಂಚೆನೆ ನಮ್ಮ ಸ್ಕಿನ್ ಡಲ್ ಆಗಿ ಕಾಣಿಸೋದನ್ನ ತಡೆಗಟ್ಟುತ್ತೆ. ಒಣ ದ್ರಾಕ್ಷಿಯಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ಬ್ರೈನ್ ಸೆಲ್ಸ್ ನ ಹೆಲ್ದಿ ಆಗಿ ಇಡುತ್ತೆ. ಇದನ್ನು ಸಹ ನಾವು ಬ್ರೈನ್ ಫುಡ್ ಅಂತ ಕನ್ಸಿಡರ್ ಮಾಡಬಹುದು. ಮೆಮರಿ ಪವರ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಹಾಗೆ ಕಾನ್ಸಂಟ್ರೇಷನ್ ನ ಹೆಚ್ಚಿಸ್ಲಿಕ್ಕೂ ಸಹ ಒಣ ದ್ರಾಕ್ಷಿ ಹೆಲ್ಪ್ಫುಲ್ ಆಗಿದೆ. ಒಣ ದ್ರಾಕ್ಷಿಯನ್ನ ನಾವು ಆಗಾಗ ತಿಂತಾ ಇರೋದ್ರಿಂದ ಎಸ್ಪೆಷಲಿ ನಮಗೆ ಸುಸ್ತಾದಾಗ ಆಯಾಸ ಆದಾಗ ಒಂದು 10-15 ಒಣ ದ್ರಾಕ್ಷಿಯನ್ನ ತಿನ್ನೋದ್ರಿಂದ ಅದು ನಮ್ಮ ಆಯಾಸವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಇದನ್ನ ಎನರ್ಜಿ ಬೂಸ್ಟರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದನ್ನ ಎನರ್ಜಿ ಸ್ನಾಕ್ ಅಂತ ಕೂಡ ಹೇಳ್ತಾರೆ. ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಶುಗರ್ ಆಡೆಡ್ ಅನ್ಹೆಲ್ದಿ ಸ್ನಾಕ್ಸ್ ಗಳನ್ನ ನೀವು ಕ್ಯಾರಿ ಮಾಡೋಕ್ಕಿಂತ ಒಂದು ಸಣ್ಣ ಬಾಕ್ಸ್ ಅಲ್ಲಿ ಸ್ವಲ್ಪ ಒಣ ದ್ರಾಕ್ಷಿಯನ್ನ ಇಟ್ಕೊಳ್ಳಿ. ಈ ಒಣ ದ್ರಾಕ್ಷಿ ನಿಮಗೆ ಹೆಲ್ದಿ ಸ್ನಾಕ್ಸ್ ಆಗಿರುತ್ತೆ. ಇದಿಷ್ಟು ಒಣ ದ್ರಾಕ್ಷಿಯ ಹೆಲ್ತ್ ಬೆನಿಫಿಟ್ಸ್ ಗಳು, ಒಣ ದ್ರಾಕ್ಷಿಯಿಂದ ಸಿಗ್ತಿರುವಂತಹ ಆರೋಗ್ಯಕರ ಲಾಭಗಳು. ಇದಿಷ್ಟು ಬಿಟ್ಟು ನಿಮ್ಮಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಹಿತಿ ಇದ್ರೆ ಅಥವಾ ನಿಮಗೆ ಇನ್ನಷ್ಟು ಈ ಒಣ ದ್ರಾಕ್ಷಿಯ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ಜನರಿಗೆ ಲಾಭ ಆಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಈ ಒಣ ದ್ರಾಕ್ಷಿಯನ್ನ ನಾವು ಹಾಗೆ ತಿನ್ಬೇಕಾ ಅಥವಾ ನೀರಲ್ಲಿ ನೆನೆಸಿ ತಿನ್ಬೇಕಾ, ಯಾವುದು ನಮಗೆ ಅಧಿಕ ಲಾಭದಾಯಕವಾಗಿರುತ್ತೆ, ಈ ಪ್ರಶ್ನೆಗಳಿಗೆ ಉತ್ತರ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕೊಡ್ತೀನಿ. ಇಲ್ಲಾಂದ್ರೆ ಈ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತಿಗೆ ಈ ವಿಡಿಯೋನಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ, ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.